ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಖಂಡಿತ ಯಾವ ಕೆಲಸ ಕೂಡ ಕಷ್ಟ ಆಗೋದಿಲ್ಲ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಈ ಒಂದು ಬಾಡಿ ಶಾಪ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ತುಂಬಾ ಗಾಡಿಗಳು ಬರ್ತಾ ಇದಾವೆ, ನಾವು ಕೂಡ ಸರ್ವಿಸ್ ಹಾಗೆ ಕೊಡ್ತಾ ಇದೀವಿ. ಅಂಡ್ ಮೋರೋವರ್ ನೆಗೆಟಿವ್ ಕಾಮೆಂಟ್ ಮಾಡೋರು ಇದ್ದೇ ಇರ್ತಾರೆ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಲ್ಲ. ಯಾಕಂದ್ರೆ ಪಾಸಿಟಿವ್ ಕಾಮೆಂಟ್ಸ್ ಮಾಡೋರ್ಗೆ ನಾವು ಸರ್ವಿಸ್ ಕೊಟ್ಟರೆ ಸಾಕು, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬಂದ್ರೆ ಸಾಕು. ನೆಗೆಟಿವ್ ಕಾಮೆಂಟ್ ಮಾಡೋರು ದೂರ ಇರ್ತಾರೆ, ಪಾಸಿಟಿವ್ ಕಾಮೆಂಟ್ ಮಾಡೋರು ಡೈರೆಕ್ಟ್ ಆಗಿ ಬಂದು ನಮ್ಮ ಹತ್ರ ಡಿಸ್ಕಸ್ ಮಾಡಿ ಕ್ಲೋಸ್ ಮಾಡ್ತಾರೆ ವೆಹಿಕಲ್ ಡೀಲ್ಸ್ ನ. ಈ ಒಂದು ವೆಹಿಕಲ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದೆ. ಕಸ್ಟಮರ್ ಶಿವಮೊಗ್ಗಗೆ ಟ್ರಾವೆಲ್ ಮಾಡ್ತಾ ಇದ್ದಾಗ ನಿಯರ್ ಬೈ ವೆಹಿಕಲ್ ಆಕ್ಸಿಡೆಂಟ್ ಆಗಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಲಾರಿಯ ಇದು, ಯಾರಿಗೂ ಏನು ಮೇಜರ್ ಡ್ಯಾಮೇಜ್ ಆಗಿಲ್ಲ. ನಮ್ಗೆ ಇಲ್ಲಿ ಬಂದಿರತಕ್ಕಂಥ ಯಾವ ವೆಹಿಕಲ್ ಅಲ್ಲೂ ಕೂಡ ಯಾರಿಗೂ ಡ್ಯಾಮೇಜ್ ಆಗಿಲ್ಲ, ತುಂಬಾ ಸೆಂಟಿಮೆಂಟ್ ವೆಹಿಕಲ್ಸ್ ಇರೋದ್ರಿಂದ ನಮ್ಮನ್ನ ನಂಬಿ ಈ ಒಂದು ಪ್ರಾಜೆಕ್ಟ್ ನ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದಾರೆ. ಆ ಕಸ್ಟಮರ್ ಗೆ ಖಂಡಿತ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದು ಫ್ರಂಟ್ ಇಂಪ್ಯಾಕ್ಟ್ ಆಗಿ ಲೆಫ್ಟ್ ಸೈಡ್ ಇಂದ ಕಂಪ್ಲೀಟ್ ಇದು ಮಣ್ಣಿನ ಗುಡ್ಡೆಗೆ ಹೋಗಿ ಹೊಡೆದಿತ್ತು. ಅಲ್ಲಿ ಲೆಫ್ಟ್ ಸೈಡ್ ಫೆಂಡರ್ ಬಾನೆಟ್ ವೀಲ್ ಕೂಡ ರನ್ನಿಂಗ್ ಕಂಡೀಷನ್ ಜಾಮ್ ಆಗಿದೆ. ಜಾಯಿಂಟ್ ಬಾಲ್ ಜಾಯಿಂಟ್ ಮತ್ತೆ ಸಸ್ಪೆನ್ಷನ್, ಫ್ರಂಟ್ ಡೋರ್ ಲೆಫ್ಟ್ ಸೈಡ್ ಮತ್ತೆ ರೇರ್ ಡೋರ್ ಮತ್ತೆ ಈ ಕಟರ್ ಪ್ಯಾನಲ್ ಮತ್ತೆ ಬಂಪರ್ ಕಂಪ್ಲೀಟ್ ಸ್ಕ್ರಾಚಸ್ ಆಗಿದೆ. ಹಾಗಾಗಿ ಇದನ್ನ ಸ್ಕ್ರಾಚ್ ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ, ಡೀಪ್ ಸ್ಕ್ರಾಚಸ್ ಇದು. ಇದನ್ನು ಕೂಡ ಒಂದು ರೈಟ್ ಲೆಫ್ಟ್ ರೌಂಡ್ ಪೂರ್ತಿ ನಾವು ಪೇಂಟ್ ಮಾಡಬೇಕಾಗುತ್ತೆ. ಇವ ಈ ವರ್ಕ್ ಬಂದು ಆರ್ಡರ್ ನಿನ್ನೆ ಮಾಡಿದೀವಿ, ಪಾರ್ಟ್ಸ್ ಎಲ್ಲ ಮಾರುತಿ ಸಪ್ಲೈ ಇದೆ. ಮಧ್ಯಾಹ್ನ ಬಂತು ವೆಹಿಕಲ್, ಆಲ್ಮೋಸ್ಟ್ ಎಲ್ಲಾ ಪಾರ್ಟ್ಸ್ ಕೂಡ ಅವೈಲೇಬಲ್ ಇದೆ. MGP ನಲ್ಲಿ ಆರ್ಡರ್ ಮಾಡಿದ್ವಿ. ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇನ್ 15 ಡೇಸ್ ಅಲ್ಲಿ ಒಂದು ವೆಹಿಕಲ್ ರೆಡಿ ಮಾಡ್ತೀವಿ ಅಂತ ಹೇಳ್ತಾ, ಯಾರೆಲ್ಲ ಸಾನ್ವಿ ಆಟೋಗೆ ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಒಂದು ವಿಡಿಯೋ ಹೆಂಡಲ್ ಮಾಡ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.